ಬಿಂಬಿಸಿದ ಮೊಮ್ಮಗಳು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ಜಮೀನು ಲಪ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪಡೆಯೋವರೆಗೂ ಇರೋ ಕಾಳಜಿ, ಪಡೆದ ಮೇಲೆ ಇರಲ್ಲ ಅನ್ನೋ ಮಾತು ಅಕ್ಷರಶಃ. ಪೆನ್ಷನ್ ಮಾಡಿಸಿ ಕೊಡ್ತೀನಿ ಅಂತ ಅಜ್ಜಿಯನ್ನ ನಂಬಿಸಿದ ಮೊಮ್ಮಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ಜಮೀನು ಲಪಟಾಯಿಸಿ ಬೀದಿಗೆ ತಳ್ಳಿದಳು. ಮೊಮ್ಮಗಳ ಕುತಂತ್ರ ಅರಿತ ನ್ಯಾಯಾಲಯದ ಮೆಟ್ಟಿಲೇರಿದ ವೃದ್ಧೆಗೆ ನ್ಯಾಯ ಕಲ್ಪಿಸಿದ ಪ್ರಾಮಾಣಿಕ ಅಧಿಕಾರಿ. ಆದೇಶದ ಪ್ರಗತಿಗಳೊಂದಿಗೆ ಖುದ್ದು ವೃದ್ಧೆಯ ಮನೆಗೆ ತೆರಳಿ ಭಾಗಿನ ನೀಡೋ ಮುಖಾಂತರ ಮಾನವೀಯತೆ ಮೆರೆದಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಪೆನ್ಷನ್ ನೆಪದಲ್ಲಿ ಕೋಟ್ಯಾಂತರ ರು ಕನ್ನ ಹಾಕಿದ ಮೊಮ್ಮಗಳು, ವೃದ್ಧೆಗೆ ವಂಚಿಸಿದ ಮೊಮ್ಮಗಳಿಗೆ ದಕ್ಷ ಅಧಿಕಾರಿಯಿಂದ ಗುಣಪಾಠ. ಹೀಗೆ ದಶಕಗಳ ಕಾಲ ಸಹಬಾಳ್ವೆ ನಡೆಸಿ ತೀರಿಕೊಂಡ ಪತಿದೈವ ಸಮಾಧಿ ಬಳಿ ಬದುಕಿನ ಅಂತ್ಯಕಾಲ ಸವಿಸುತ್ತಿರುವ ವೃದ್ಧೆ ಹೆಸರು ಮುನಿ ವೆಂಕಟಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕು ಕೇತನಹಳ್ಳಿ ಗ್ರಾಮದ ನಿವಾಸಿಯಾದ ಮುನಿ ವೆಂಕಟಮ್ಮ ಗಂಡ ಮಾರಪ್ಪನನ್ನ ಕಳೆದುಕೊಂಡು ಅನಾಥ ಪ್ರಜ್ಞೆಯಲ್ಲಿ ಬದುಕು ಕಳೆಯುತ್ತಿದ್ದರು. ಹೀಗಿರುವಾಗ ಮೊಮ್ಮಗಳು ಶೈಲಜಾ ಎಂಬುವರು ವೃದ್ಧಾಪ್ಯ ಪಿಂಚಣಿ ಮಾಡಿಕೊಡುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 2.15 ಎಕರೆ ಜಮೀನನ್ನ ದಾನವಾಗಿ ತನ್ನ ಹೆಸರಿಗೆ ಬರೆಸಿಕೊಂಡು ಬಳಿಕ ಬೀದಿಗೆ ತಳ್ಳಿದ್ದಳು. ನಯ ವಂಚಕರಾದ ತನ್ನವರ ವಿರುದ್ಧ ಚಿಕ್ಕಬಳ್ಳಾಪುರ ಎಸಿ ಕೋರ್ಟ್ಗೆ ಹೋದ ಮುನಿ ವೆಂಕಟಮ್ಮನಿಗೆ ಅಧಿಕಾರಿಗಳು ನ್ಯಾಯ ಕಲ್ಪಿಸಿ ನೊಂದ ಜೀವಕ್ಕೆ ದನಿಯಾಗಿದ್ದಾರೆ. ಶೈಲಮ್ಮ ಅವ್ರು ಬರ್ಕೊಂಡಿದ್ದಾರೆ ಸ್ವಾಮಿ. ನನ್ಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಬಾಬು ಅಂತ ನಂದು ಕರ್ಕೊಂಡೋಗಿ ಬಟ್ಟೆ ಹಾಕೊಂಡಿದ್ದ ಸ್ವಾಮಿ. ನನಗೇನು ಗೊತ್ತಾಗಲ್ಲ, ಏನಕೋ ಅನ್ಕೊಂಡಿದ್ದೆ. ಆಮೇಲೆ ಎಲ್ಲರೂ ಅವ್ರು ಬರ್ಕೊಂಡಿದ್ದಾರೆ ಅಂತ ಎಲ್ಲ ಮಕ್ಕಳೆಲ್ಲ ನಾವು ಮೇಲೆ ಜಾಗಕ್ಕೆ ಬಂದಿದ್ರು. ಮೂರು ನೀವು ಕೂತಾಕಲ್ಲ, ಸಾಯೋಗು ಬಿದ್ದೋಗು ಅಂತ ನಂದ್ರು ಸ್ವಾಮಿ. ಅದಕ್ಕೆ ನಮ್ಮ ಗಂಡ ಸತ್ತದ್ಮೇಲೆ ಇಲ್ಲೇ ಇದೆ ಸ್ವಾಮಿ. ಸಮನ್ನು ಮಾಡಿದ್ಯಾ, ಯಾರು ಮನಕ್ಕೆ ಹೋಗಲ್ಲ ಸ್ವಾಮಿ. ನಾನು ಇಲ್ಲೇ ಇದೆ ಸ್ವಾಮಿ, ದೇವರು ಬಿಟ್ಟು ಒಳ್ಳೇದು ಮಾಡಿ ಸ್ವಾಮಿ. ಅಪ್ಪ ನನಗೆ ಎಲ್ಲ ವಿಶೇಷ ಈ ಕಾಲ ನನಗೆ ನನಗೆ ಇವ್ರಿಗೆ ಗೊತ್ತಿಲ್ಲದು. ಇವ್ರು ಇವರನ್ನ ಸುಡ್ತಾರೆ ಸುಡಲ್ಲ, ಆಸ್ತಿ ವಸ್ತು ಕದಾ ಅದಕ್ಕೆ ಇವ್ರು ಸಾಕ್ಸಿದ್ದಾನೆ ವಾಲ್ ತೀರಿಸ್ಕೊಂಡ್ರಿ ಸ್ವಾಮಿ. ಹ್ಞೂ ನನ್ನ ಸ್ವಾಮಿ. ಸರಿ, ವೃದ್ಧೆಗೆ ಬಾಗಿನ ಕೊಟ್ಟು ಭರವಸೆ ತುಂಬಿದ ಉಪವಿಭಾಗಾಧಿಕಾರಿ, ಪಹಣಿಯೊಂದಿಗೆ ಬಾಗಿನ ನೀಡಿ ಮಾನವೀಯತೆ ಮೆರೆದ ಅಧಿಕಾರಿ. ಪತಿ ಮಾರಪ್ಪನ ಸಮಾಧಿ ಬಳಿಯೇ ಇಳಿ ವಯಸ್ಸಿನ ಜೀವನ ಕಳೆಯುತ್ತಿದ್ದ ಮುನಿ ವೆಂಕಟಮ್ಮನಿಗೆ ಹಿರಿಯ ನಾಗರಿಕರ ಪೋಷಣೆ ಮತ್ತು ಶ್ರೇಯೋಭಿವೃದ್ಧಿ ಹಾಗೂ ಸಂರಕ್ಷಣೆ ಕಾಯ್ದೆ 2007 ಜೀವನ ನಿರ್ವಹಣೆ ಕಲಂ 23 ಮೊಮ್ಮಗಳಿಗೆ ಮಾಡಿದ್ದ ದಾನಪತ್ರ ರದ್ದುಪಡಿಸಿದ ಚಿಕ್ಕಬಳ್ಳಾಪುರ ಎಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಮತ್ತು ಅವರ ದಂಪತಿ ಗೌರಿ ಹಬ್ಬದಂದು ವಂಚಿತ ವೃದ್ಧೆಗೆ ಆದೇಶದ ಪತ್ರ ಪಹಣಿಯೊಂದಿಗೆ ಬಾಗಿನ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮುನಿ ವೆಂಕಟಮ್ಮ ಅಂತ ಹೇಳ್ಬಿಟ್ಟು ಇವರು ಸುಮಾರು 67 ವಯಸ್ಸಿರುವಂತ ಅಜ್ಜಿ. ಇವರಿಗೆ 4 ಮಕ್ಕಳಿರ್ತಾರೆ. 4 ಮಕ್ಕಳಲ್ಲಿ ಒಬ್ಬ ಮಗ ಮಾತ್ರ ನೋಡ್ಕೊಂತಿರೋದು ಬರುತ್ತೆ. ಕೊನೆಯ ಮಗ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರ ವೈಫ್ ದಾನಪತ್ರ ಮೂಲಕ ಅವರು ಆಸ್ತಿ ಬರೆಸ್ಕೊಂಡಿರ್ತಾರೆ. ಇದು ಇಪ್ಟನಹಳ್ಳಿ ಸರ್ವೆ ನಂಬರ್ 22/3 22/2 1.8 ಎಕರೆ 1.7 ಎಕರೆ ಟೋಟಲ್ 2 ಎಕರೆ 16 15 ಗುಂಟೆ ಅವ್ರಿಗೆ ಒಟ್ಟು ಆಸ್ತಿ ಅಜ್ಜಿ ಹೆಸರಲ್ಲಿರೋದನ್ನ ಅವರು ದಾನದ ಮೂಲಕ ಮಾಡಿಕೊಂಡು ನೋಡ್ಕೊಂತೀವಿ ಅಂತ ಹೇಳಿರ್ತಾರೆ. ಬಟ್ ಕಾಲಕ್ರಮೇಣ ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರನ್ನ ದೂರ ಇಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋಂಥದ್ದು ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಇರೋದಿಲ್ಲ. ಆ ಕಾರಣಕ್ಕಾಗಿ ಇವರು ನಾರಾಯಣ ಸ್ವಾಮಿ ಅಂತೇಳಿ ಏನಿದ್ದಾರೆ ಅವರು ನಮ್ಮ ಒಂದು ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ವೆಲ್ಫೇರ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2007 Section 23 ಅಡಿಯಲ್ಲಿ ಅವರು ನಮ್ಮ ಒಂದು ಎಸಿ ಕೋರ್ಟಿಗೆ ಅವರು ದೂರು ದಾಖಲು ಮಾಡಿರ್ತಾರೆ. ಆ ದಾಖಲೆ ನಾನು ಎಸಿ ಕೋರ್ಟಲ್ಲಿ ಇವರು ವಿಚಾರಣೆ ನಡೆಸಿದಾಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಜನಸ್ನೇಹಿಯಾಗಿರುವ ಚಿಕ್ಕಬಳ್ಳಾಪುರ ಎಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ 15 ಹಿಂದೆಯೂ ಇದೇ ರೀತಿ ನೊಂದವರ ಬಾಳಿಗೆ ಬೆಳಕು ಮೂಡಿಸಿದ್ದರು. ಇದೀಗ ಮತ್ತೊಮ್ಮೆ ಮುದಿ ಜೀವಕ್ಕೆ ನೆಮ್ಮದಿ ಕಲ್ಪಿಸಿರುವುದು ಜೊತೆಯಲ್ಲಿ ನಯವಂಚಕರಿಗೆ ಖಡಕ್ ಎಚ್ಚರಿಕೆ ನೀಡಿದಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.